ಮಾಡಿದೀವಿ, ಮತ್ತೆ ಯಾರಿಗೂ ಕೂಡ ಟೋಕನ್ ಇಶ್ಯೂ ಮಾಡೋದಿಲ್ಲ. ಅವ್ರಿಗೆ ಮಾಡಬೇಕು ಅಂದ್ರೆ ನಾಲ್ಕೂವರೆಯಿಂದ 5 ಗಂಟೆ ತನಕ ಆಗುತ್ತೆ. ದಯವಿಟ್ಟು ನೀವು ನಿಂತ್ಕೊಂಡಿದ್ರು 5 ಗಂಟೆ ತನಕ ನಿಂತ್ಕೊಂಡೆ ಇದ್ರು ಇಲ್ಲೇ ನಿಂತ್ಕೊಂಡಿರ್ಬೇಕಾಗತ್ತೆ. ದಯವಿಟ್ಟು ಹೋಗಿ ನಾಳೆ ಬನ್ನಿ, ನಾಳೆ ಮತ್ತೆ ಬಂದ್ರೆ 8,000 ಮಾಡ್ತೀವಿ. ಕೊನೆ ದಿನಾಂಕ ಅಂತ ಇಲ್ಲ, ನೀವು ಎಷ್ಟು ದಿನ ಬರ್ತೀರೋ ಅಷ್ಟು ದಿನ ಕೂಡ ಮಾಡ್ಕೊಡ್ತೀವಿ. ಕೊನೆ ದಿನಾಂಕ ಇಲ್ಲ. ತಿರ್ಗಾ ಹೋಗಿ ಅಂತ ಏನ್ ಇತ್ತ ದೂರ ಹಾಕೆ ಫಿರ್ ಜಾಬ್ ಬೋಲೆ ತೋ ಕೈಸಾ ಬೋಲೋ ಛೇ ಬಜೆ ಸೇ ಹೇ ವೋ ಹೇ ಛೇ ಬಜೆ ಸೇ ಹೇ ಇದರ್ ಫಿರ್ ಇತ್ತ ನಜದೀಕ ಹಾಕೆ ಜಾಬ್ ಬೋಲೆ ತೋ ಅಪ್ಪ ಕ್ಯೂ ಆಯ ಇದರ್ ಆಯ್ ಕ್ಯೂ ಆಯ ಏ ವೋ ಕಾರ್ಡ್ ಬನಾ ರೇ ಬೋಲ್ತೆ ನಾ ವೋ ಉಸ್ಲಿಯ 2000 ಕಾ ವೋ ಉಸ್ಲಿಯ ಆಯ ಕಾರ್ಡ್ ಬನಾಯ ತೋ ಕ್ಯಾ ಹೋತಾ ಹೈ ವೋ ರಾಹುಲ್ ಗಾಂಧಿ ಡಾಲ್ತೆ ಬೋಲೆ ನಾ ಪೈಸೆ ವೋ ಉಸ್ಲಿಯ ಆಯ ಕಿತ್ನೆ वो 8,000 बोले थे ना, वो 8.5 साल को 1,00,000 बोले थे. वो टकाटक टकाटक बोले ना, इसलिए हमें आए. वो गारंटी है हमारे राहुल गांधी के ऊपर, वो देते है बोल के, मगर हमारे पास कूपन नहीं है. जिसके पास कूपन नहीं है वो इधर ये बनाए तो वो आते बोले, इसके लिए इधर आए हमें. शाहताज बेगम ಇದರ ಕಾಂಗ್ರೆಸ್ ಕಾಂಗ್ರೆಸ್ ಪೈಸೆ ದಾಳ್ತಿಂಗೆ ನಾ ಕಾಂಗ್ರೆಸ್ ಕೂಪನ್ ನೆನ ಆದ್ಮಿ ಕನೆ ಕೈಸಾ ಏಕನ್ನ ಸೋ ಲೈನ್ ಎತ್ತಿ ಹೈ ನಾ ಲೈನ್ ಸುಬಹಕ್ಕೆ 7 ಬಜೆ ಸೇ ಖಡಿ ನಾ 7 ಬಜೆ ಸೇ ಖಡ್ಕೋ ಭಿ ಅಭಿ ಕ್ಯೂ ಖಡಿ ನಾ ಬಾದ ಲೈನ್ ನಾ ಮೇ ಫಿರ್ ಜಾ ಖಡಿ ನಾ ಐಸಾ ಖಡಾ ಲಗೈ ತೋ ಕ್ಯಾ ಯ ಫೈದಾ ಮಿಲ್ತಾ ಸೋ ಭೈ ಕಾ ಖಡ ಲಗೈ ತೋ ಯ ಪೈಸೆ ವಾಸ್ತೆ ಯೇ ದಾಳ್ತಿಂಗೆ ನಾ ಡಾಲಾಲ್ನಾ ಡಾಲ್ನೆ ವಾಲೆ ಐಸಾ ಕ್ಯೂ ಐಸಾ ಲೈನ್ ಮೇ ಖಡಾ ಕೆ ಡಾಲ್ ರಹಿ ಆದ್ಮಿ ಕೋ ತಕ್ ನಹೀಂ ಆಯ ಅಭಿ ಆಯ ನಹೀಂ ಹೈ ಅಬ ಅಬ ಲೈನ್ ಯೇ ಶುರೂ ಹೋ ರಹಿ ಹೈ ಸೋ ಅಬ ಫಿರ್ ಆಗಿ ಲೈನ್ ಮೇ ಖಡ ಗಯೆ ಹೈ ಸೋ ಕ್ಯಾ ಸುನ್ ಕೆ ಇಧರ್ ಆಯೆ ಪೈಸೆ ಡಾಲ್ ರಹಿ ಮೋದಿ ಡಾಲ್ ರಹಿ ಇನ್ನೋ ಡಾಲ್ ರಹಿ ಕಾಂಗ್ರೆಸ್ ಕಾಂಗ್ರೆಸ್ ಡಾಲ್ ರಹಿ ಕೆ ನಾ ಅಭಿ ತಕ್ ಕಿಸೇ ಭಿ ಆಯ ನಹೀಂ ಹೈ महीने को डालती गई. अब उन्हें जीते के बाद जो डालती गई सो अब जीते की नहीं थी वोट में तो डाल लेना. कांग्रेस कुछ ना वोट डाले की नहीं दे रही पैसे इतनी क्यों कहीं को खड़ा को आदमी को तकलीफ देनी. आपके नजदीक पोस्ट ऑफिस है ना, सब जगह गए थे इधर पे भेज रही हूँ उधर से इधर भेज रही. नहीं आप ऑफिसर क्या बोल रहे हैं आपको, आप नजदीक पोस्ट ऑफिस जाइए उधर अकाउंट ओपन. नहीं नहीं इधर ही थी भेज रही पूरे आदमी सभी इधर पे जाओ इधर कराती गए उधर गए उधर करो ऐसा भेजती औरत जाते किधर पे जाएंगे डालने वाले डालना ऐसी तकलीफ से नहीं डालना की बोलो आदमी खड़ा है धूप में खड़ती क्या थी बीमार हो गए तो वो तेला कुनो खर्चा करना सही बात है. हुसना हुसना ರಾಜಭವನ ರಸ್ತೆಯ ಮುಂಭಾಗದಲ್ಲಿರುವಂತಹ ಕೇಂದ್ರ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಇವತ್ತು ಕೂಡ ಮಹಿಳಾ ಮಂಡಳಿಗಳೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಕ್ಯೂ ನಿಂತಿದ್ದಾರೆ ಖಾತೆಯನ್ನ ತೆರಿಬೇಕು ಅಂತೇಳಿ. ಯಾಕಂದ್ರೆ ರಾಹುಲ್ ಗಾಂಧಿಯವರು ನೀಡಿದಂತ ಆ ಒಂದು ಹೇಳಿಕೆ ಏನಿದೆ ಟಕಾಟಕ್ ಪ್ರತಿ ತಿಂಗಳು ಕೂಡ ನಿಮಗೆ ಹಣ ಬರುತ್ತೆ, ಜುಲೈ 5ನೇ ತಾರೀಕಿಂದ ನಿಮಗೆ ಹಣ ಬರುತ್ತೆ ಅಂತೇಳಿ. ಸೊ ಈ ಹಿನ್ನೆಲೆಯಲ್ಲಿ ಮಹಿಳೆಯರೆಲ್ಲರೂ ಕೂಡ ಸಾಲುದ್ದ ಸಾಲುದ್ದ ಕೂಡ ಕ್ಯೂ ನಿಂತಿರುವಂತಹ ದೃಶ್ಯ ಕಂಡು ಬರ್ತಾ ಇದೆ. 2,000ಕ್ಕೂ ಹೆಚ್ಚು ಮಹಿಳೆಯರು ಕ್ಯೂ ಅಲ್ಲಿ ನಿಂತಿರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಪೊಲೀಸರೆಲ್ಲರೂ ಕೂಡ ಸಾಕಷ್ಟು ಸಂಚಾರವನ್ನ ನಿರ್ವಹಣೆ ಮಾಡಲಿಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಅಂಚೆ ಇಲಾಖೆಯ ಅಧಿಕಾರಿಗಳು ಕೂಡ ಈಗ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ರು. ಈಗಾಗಲೇ 2,000 ಏನು ಟೋಕನ್ಗಳನ್ನ ಈಗಾಗಲೇ ಕೊಟ್ಟಿದ್ದೇವೆ. 2,000 ಕೊಟ್ಟಾದ್ಮೇಲೆ ಇವತ್ತು ಮತ್ತಿನ್ನಷ್ಟು ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸಂಜೆ 5 ಗಂಟೆವರೆಗೂ ಕೂಡ ಬ್ಯಾಂಕ್ ಖಾತೆ ತೆರಲಿಕ್ಕೆ ಅಂದ್ರೆ ಪೋಸ್ಟ್ ಆಫೀಸ್ ಖಾತೆ ತೆರಲಿಕ್ಕೆ ಅವಕಾಶ ಆಗುತ್ತೆ. ಸೊ ನೀವು ನಾಳೆ ಬನ್ನಿ, ಮತ್ತು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಏನಿರುತ್ತೆ ಅಲ್ಲಿ ನೀವು ಖಾತೆಯನ್ನ ತೆರಿಬಹುದು ಅಂತ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತಹ ಮಹಿಳೆಯರೆಲ್ಲರೂ ಕೂಡ ಬೆಳಿಗ್ಗೆ 6 ಗಂಟೆ 4 ಗಂಟೆಗೆ 5 ಗಂಟೆಗೆ ಆಗಮಿಸಿ ಎಲ್ಲರೂ ಕೂಡ ಕ್ಯೂ ನಿಂತಿರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಇವರ್ಯಾರು ಕೂಡ ಇಲ್ಲಿಂದ ಹೋಗದೇ ಇರುವಂತಹ ದೃಶ್ಯಗಳು ಕಂಡು ಬರ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ತೊಂದರೆ ಆಗ್ತಾ ಇರೋದು. ಇಲ್ಲಿ ಮಾತಾಡ್ಸೋ ಹೋಗೋಣ, ಏನ್ ಹೇಳ್ತಾರೆ ಅಂತೇಳಿ. ಸರ್, ಈಗ 2,000 ಕೂಪನ್ ಅನ್ನ ಕೊಟ್ಟಿದೀವಿ, ನಾಳೆ ಬನ್ನಿ ಅಂತ ಹೇಳ್ತಿದ್ರೆ, ಮತ್ತು ಸ್ಥಳೀಯ ನಿಮಗೆ ಲೋಕಲ್ ಪೋಸ್ಟ್ ಆಫೀಸ್ ಯಾವ್ದಿದೆ ಅಲ್ಲಿ ಬನ್ನಿ ಅಂತ ಹೇಳಿ ಹೋಗ್ತಾ ಇದ್ದೀನಿ. 3 ಗಂಟೆಗೆ ಹೋಗಿದ್ದೀನಿ, 55 ಇಶ್ಯೂ ಮಾಡ್ತಾ ಇರೋದು, 5 ನಿಮಿಷದಲ್ಲಿ ಕೊಟ್ಬಿಟ್ರೆ 40 ಕೊಟ್ಬಿಟ್ಟು 5 ಆಯ್ತು ಬೇರೆ ಜಾಗ ಹೋಗಿ ಅಂತ ಹೇಳ್ತಾ ಇದ್ರ. ಅದಿಗೆ ಇಲ್ಲಿ ಬಂದಿದ್ದು ನೋಡಿದ್ರೆ ಇಲ್ಲಿ ಬಂದು 5 ಗಂಟೆಗೆ ಬಂದು ನಿಲ್ಸಿದ್ದೀನಿ, ಇವಾಗ ಬಂದು ಹೇಳ್ತಾರೆ 2,000 ಕೊಟ್ಬಿಟ್ಟಿದೆ ಹೋಗಿ ಅಂತ, ನಾಳೆ ಬಾ ಹೇಳ್ತಾ ಇದ್ರು.
ಯಾವ ಕಾರಣಕ್ಕೆ ಸರ್ ಇಲ್ಲಿ ಖಾತೆ ತೆರಿತಾ ಇರೋದು, ನೀವು ಅಕೌಂಟ್ ತೆರಿತಾ ಇರೋದು, ಏನ್ ರೀಸನ್? ರಾಹುಲ್ ಗಾಂಧಿ ಹೇಳಿದಿಲ್ಲ ಸರ್ 8,500 ರೂಪಾಯಿ ಆಗ್ತೀನಿ ಅಂತ, ಅದಕ್ಕೆ ಎಲ್ಲ ಜನ ಬಂದು ಸೇರಿಸಿರೋದು. ವಿಶ್ವಾಸ ಇದೆ, ನೆಕ್ಸ್ಟ್ 100% ವಿಶ್ವಾಸ ಇದೆ ರಾಹುಲ್ ಗಾಂಧಿ ಬರ್ತಾರೆ ಅಂತ. ಆಪ ಕಿಧರ್ ಸೇ ಆಯೆ ನೀ ಕ್ಯೂ ಕರ್ನಾ ಚಾಹಿಯೇ ಇಧರ್ ಅಕೌಂಟ್ ಓಪನ್, ಆಪ್ ನಜದೀಕ್ ಪೋಸ್ಟ್ ಆಫೀಸ್ ಮೇ ಬಿ ಕರ್ ಸಕ್ತೆ ನಾ. ರಾಹುಲ್ ಗಾಂಧಿ ಓಪನ್ ಕ್ಯಾನಾ ಭರೋಸಾ ಪರ ಹಮೇ ಬಿ ಓಪನ್ ಕರ್ನಾ ಚಾಹಿಯೇ. ಕ್ಯಾ ಬೋಲೇ ಥೆ ರಾಹುಲ್ ಗಾಂಧಿ? ಯೇ 8,000 ಅಕೌಂಟ್ ಮೇ ಜೀತೆ ತೋ ಪಡೆಗಾ ಕರ್ಕೆ ಬೋಲ್ತೇ ಥೆ. ಇಸ್ಲಿಯೆ ಆಯೆ ಆಪ್ ಲೋಗ್ ಇಧರ್ ಇಧರ್ ಆಯೆ. ಇದು ಇರೋದು ರಾಹುಲ್ ಗಾಂಧಿ ಅವರು ನೀಡಿದಂತ ಸ್ಟೇಟ್ಮೆಂಟ್ ಏನಿದೆ ಅದರ ಇಂಪ್ಯಾಕ್ಟ್ ಬಹಳಷ್ಟು ಆಗ್ತಾ ಇರೋದು. ಬಹಳ ಮಹಿಳೆಯರೆಲ್ಲರೂ ಕೂಡ ಬಂದು ಸರತಿ ಸಾಲಿನಲ್ಲಿ ಕ್ಯೂ ನಿಂತಿದ್ದಾರೆ ಅಕೌಂಟ್ ಅನ್ನ ತೆರಳಿಕ್ಕೆ. ಎಲ್ಲರೂ ಕೂಡ ಕೇಂದ್ರ ಕಚೇರಿಗೆ ಬರ್ತಿರೋದ್ರಿಂದ ಸಾಕಷ್ಟು ರೀತಿಯಾದಂತ ತೊಂದರೆನೂ ಕೂಡ ಆಗ್ತಾ ಇದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಾನು ಇಂದಿರಾನಗರಿಂದ ಬರ್ತಾ ಇದ್ದೀನಿ. ನಮ್ಮ ತಂದೆಯವರು ಇಲ್ಲಿ ನಾಗವಾರದಲ್ಲಿ ಇದ್ದಾರೆ. ಪೋಸ್ಟ್ ಆಫೀಸ್ ಆ ಕಡೆ ಎಲ್ಲಾ ಕಡೆ ಇದೆ. ಇವಾಗ ನಮ್ಗೆ ಹೆಡ್ ಆಫೀಸ್ ಅಂತ ಒಂದು ಜಾಗ ಇರುತ್ತಲ್ವಾ ಸರ್, ನಾವ್ ಇಲ್ಲಿ ಮಾಡಿಸಿದ್ರೆ ನಮ್ಗೆ ಬೆನಿಫಿಟ್ ಬೇಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ನೋಡಿದ್ರೆ ನಾವು ಬೆಳಗ್ಗೆ 7:30 ಬಂದ್ವಿ. ನಾವು ಬರಕ್ಕೂ ಮುಂಚೆನೆ 4 ಗಂಟೆಗೆ ಬಂದ್ ನಿಂತಿರೋ ಏನು ಗೊತ್ತಿಲ್ಲ. 7:30 ಇಲ್ಲಿ ಬರಕ್ಕೆ 9 ಕಾಲ ಆಯ್ತು. ನೋಡಿದ್ರೆ 2,000 ಅಷ್ಟೇ ಮುಗೀತು, ಮತ್ತೆ ನಾಳೆ ಬನ್ನಿ ಅಂತ ಇದಾರೆ. ಅದು ಏನೋ ಸ್ಮಾರ್ಟ್ ಕಾರ್ಡ್ ಮಾಡಿಸ್ತಾ ಇದೀವಿ ಗೌರ್ಮೆಂಟ್ದು, ನಿಮ್ಗೆ ಆಪರ್ಚುನಿಟೀಸ್ ಏನೇನಿದೆ ನಿಮ್ಗೆ ಹೋಗಿ ತಲುಪಿಸ್ತೀವಿ. ಇವಾಗ ಎಲ್ಲರಿಗೂ ಬೇರೆ ಬೇರೆ ಓಪನಿಂಗ್ ಅಕೌಂಟ್ ಓಪನಿಂಗ್ ಇದೆ. ಗೌರ್ಮೆಂಟ್ ಅಂತ ನಿಮ್ಗೆ ಒಂದು ಅಕೌಂಟ್ ಓಪನಿಂಗ್ ನಾವು ನಮ್ ಕಡೆಯಿಂದ ಕೊಡ್ತೀವಿ ಅನ್ನೋ ತರ ಒಂದು ಇದ್ ಮಾಡಿದ್ದಾರೆ. ಸೊ ಮೇ ಬಿ ಅಂಜಲಿ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.